ಉರಿಗೌಡ ಮತ್ತು ನಂಜೇಗೌಡ ಅನ್ನುವಂಥ ಎರಡು ಹೆಸರುಗಳು ಈ ನೇಮ್ ವಾರ್ ರಾಜ್ಯದಲ್ಲಿ ಮತ್ತೆ ಮುಂದುವರೆದಿದೆ. ಉರಿಗೌಡ ನಂಜೇಗೌಡರ ಹೆಸರು ಪ್ರಸ್ತಾಪ ಆಗಿರೋದನ್ನು ಬಿಜೆಪಿ ಪುಸ್ತಕದಲ್ಲಿರುವಂಥ ವಿಚಾರವನ್ನು ಎತ್ತಿ ತೋರಿಸಿದ ಬೆನ್ನಲ್ಲೇ ಇದೀಗ ಉರಿಗೌಡ ನಂಜೇಗೌಡರ ಹೆಸರಲ್ಲಿ ಆಧಾರ್ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಂದ ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಕುಟುಕಲಾಗಿದೆ. ಅನೇಕ ಸಂಶೋಧನೆಯ ಬಳಿಕ ಆಧಾರ್ ಕಾರ್ಡ್ ಸಿಕ್ಕಿದೆ. ಹೆಸರು ಉರಿಗೌಡ ನಂಜೇಗೌಡ, ತಾಯಿ ಅಶ್ವಥನಾರಾಯಣ, ತಂದೆ ಸಿಟಿ ರವಿ. ಈ ರೀತಿಯಲ್ಲಿ ಈ ಒಂದು ಆಧಾರ್ ಕಾರ್ಡ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ತಾಯಿ ಅಶ್ವಥನಾರಾಯಣ, ತಂದೆ ಸಿಟಿ ರವಿ ಹುಟ್ಟಿದ್ದು ಚುನಾವಣೆ ಹತ್ರ ಬಂದಾಗ. ಜನ್ಮಸ್ಥಳ ಬಿಜೆಪಿ ಕಚೇರಿ ಮಲ್ಲೇಶ್ವರ. ಆಧಾರ್ ಸಂಖ್ಯೆ 420 420 420 420. ಕೋಲಾರ ನಮ್ಮೂರು, ಸಿದ್ದರಾಮಯ್ಯ ನಮ್ಮೂರು ಟೀಮ್ನಿಂದ ಈ ಆಧಾರ್ ಕಾರ್ಡ್ನ ಎಡಿಟೆಡ್ ಪ್ರತಿ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಫೇಸ್ಬುಕ್ಕು, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಈ ಆಧಾರ್ ಕಾರ್ಡ್ಗಳು ಸದ್ಯ ಟ್ರೆಂಡಿಂಗಲ್ಲಿವೆ. ಗಮನಿಸ್ತಾ ಇದ್ದೀರಿ ಆಧಾರ್ ಕಾರ್ಡ್ ಯಾವ ರೀತಿಯಲ್ಲಿ ಸಿದ್ಧ ಮಾಡಿದ್ದಾರೆ ಅಂತ ಹೇಳಿ. ಅನೇಕ ಸಂಶೋಧನೆಯ ಬಳಿಕ ಸಿಕ್ಕಿದೆ. ಹೆಸರು ಉರಿಗೌಡ, ತಾಯಿ ಅಶ್ವಥನಾರಾಯಣ್, ತಂದೆ ಸಿಟಿ ರವಿ, ಹುಟ್ಟಿದ್ದು ಚುನಾವಣೆ ಹತ್ರ ಬಂದಾಗ. ಜನ್ಮಸ್ಥಳ ಬಿಜೆಪಿ ಕಚೇರಿ ಮಲ್ಲೇಶ್ವರಂ. ಇದು ಉರಿಗೌಡ ಅವರ ಹೆಸರಿನ ಒಂದು ಆಧಾರ್ ಕಾರ್ಡ್. ಇದೇ ರೀತಿಯಲ್ಲಿ ನಂಜೇಗೌಡರ ಹೆಸರಿನ ಆಧಾರ್ ಕಾರ್ಡ್ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಟ್ಟಾರೆ ಬಿಜೆಪಿಗೆ ಕುಟುಕುವ ಪ್ರಯತ್ನವನ್ನು ಮಾಡಲಾಗಿದೆ. ಮತ್ತೆ ಮತ್ತೆ ಉರಿಗೌಡ ಮತ್ತು ನಂಜೇಗೌಡ ಕಾಲ್ಪನಿಕ ಸೃಷ್ಟಿ. ಬಿಜೆಪಿಗರು ಚುನಾವಣೆ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೋಸ್ಕರ ಮಾಡಿಕೊಂಡಿರೋ ಸೃಷ್ಟಿ ಅನ್ನೋದನ್ನು ಕಾಂಗ್ರೆಸ್ ಒತ್ತಿ ಹೇಳ್ತಾ ಇದೆ. ಸಾಧ್ಯ ಆಗೋದಿಲ್ಲ ರೀ ನಿಮಗೆ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಅಂತ ಕೂಡ ಕಾಂಗ್ರೆಸ್ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ ಇದೆ. ಇನ್ನೊಂದೆಡೆಯಲ್ಲಿ ಒಕ್ಕಲಿಗರ ಮತ ಸೆಳೆಯುವ ತಂತ್ರ ಇದು ಅಂತ ಮತ್ತೆ ಮತ್ತೆ ಹೇಳಿ ಒಕ್ಕಲಿಗರನ್ನು ಜಾಗೃತಗೊಳಿಸುವ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ನಂಜೇಗೌಡ ಮತ್ತು ಉರಿಗೌಡ ಈ ಎರಡು ಹೆಸರುಗಳು ಚುನಾವಣೆ ಮುಗಿಯುವವರೆಗೂ ಕೂಡ ಖಂಡಿತ ಯಾವ ಕಾರಣಕ್ಕೂ ಯಾವ ಸಮಯದಲ್ಲೂ ಕೂಡ ಕೆಳಗೆ ಇಳಿಯೋದಿಲ್ಲ. ಟಿಪ್ಪು ಕೊಂದಿದ್ದು ಯಾರು ಅನ್ನೋ ಪ್ರಶ್ನೆಗೆ ಸದ್ಯಕ್ಕುತ್ತರ ಉರಿಗೌಡ ನಂಜೇಗೌಡ ಅನ್ನೋದನ್ನೇ ಬಿಜೆಪಿಗರು ಪ್ರತಿಪಾದಿಸ್ತಿದ್ದಾರೆ. ಅವರು ಇಲ್ಲವೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿಗರು ಜೆಡಿಎಸ್ಸಿಗರು ಹೇಳ್ತಿದ್ದಾರೆ. ಇನ್ನು ಕುಮಾರಣ್ಣ ಕೂಡ ಅಶ್ವಥನಾರಾಯಣ ಮುನಿರತ್ನ ಅವರ ಈ ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಟಾರ್ಗೆಟ್ ಮಾಡಿ ಮಾತನಾಡಿದರು. ಒಟ್ಟಾರೆ ಈ ಹೆಸರು ನೇಮ್ ವಾರ್, ಹೆಸರಿನ ಯುದ್ಧ ಸದ್ಯಕ್ಕೆ ಮುಂದುವರಿತಾ ಇದೆ. ಇನ್ನು ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದನಂದ ಗುಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಆಧಾರ್ ಕಾರ್ಡ್ ಸಿಕ್ಕಿದೆಯಂತೆ. ಆಧಾರ್ ಕಾರ್ಡ್ನ ಡೀಟೇಲ್ಸ್ಗಳು ಒಂದು ರೀತಿಯಲ್ಲಿ ಕುಹಕವಾಡ್ದಂಗಿದೆ. ಬಿಜೆಪಿಗರನ್ನು ಬೇಕು ಬೇಕು ಅಂತಲೇ ಇದರಲ್ಲಿ ಕಳ್ಳರು ಅನ್ನೋ ರೀತಿಯಲ್ಲಿ ಸಂಬೋಧಿಸುವ 420 ನಂಬರ್ ಇದೆ. ಟೋಟಲ್ ಆಗಿ ಏನಿದೆ ಆಧಾರ್ ಕಾರ್ಡ್ ಕಹಾನಿ, ಯಾವಾಗ ವೈರಲ್ ಆಯಿತು, ಅದರ ಹಿಂದಿನ ಕೈಗಳು ಯಾರ್ಯಾರು ಗೊತ್ತಾಗಿದೆಯಾ ಆನಂದ್? ಪ್ರಮುಖವಾಗಿ ನಂಜೇಗೌಡ ಹುರಿಗೌಡ ಈ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಒಕ್ಕಲಿಗ ಸಮುದಾಯದ ಮತ ಬ್ಯಾಂಕ್ ಮೇಲೆ ಬಿಜೆಪಿ ನಾಯಕರು ಕಣ್ಣಾಕಿದ್ರು. ಅಂತಿಮವಾಗಿ ಅದನ್ನ ಪಿಕ್ಚರ್ ಮಾಡೋದಕ್ಕೂ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಒಂದು ಸೂಚನೆ ಮೇರೆಗೆ ವಿಚಾರವನ್ನ ಹಲ್ಲೆ ಬಿಟ್ಟಿದ್ದಾರೆ. ಈಗ ಈ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರ ಒಂದು ಕಾಲೆಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೋಲಾರ ನಮ್ಮೂರು, ಸಿದ್ದರಾಮಯ್ಯ ನಮ್ಮವರು ಅನ್ನೋ ಒಂದು ವೆಬ್ಸೈಟ್ ಇಂದ ಆಧಾರ್ ಕಾರ್ಡ್ಗಳನ್ನ, ಅಂದ್ರೆ ನಂಜೇಗೌಡ ಮತ್ತೆ ಹುರಿಗೌಡ ಅವರ ಒಂದು ಆಧಾರ್ ಕಾರ್ಡ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ತಾಯಿ ಅಂತ ಅಶ್ವಥನಾರಾಯಣ್ ಮತ್ತೆ ತಂದೆ ಸಿಟಿ ರವಿ ಅಂತ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಹುಟ್ಟಿದ್ದು ಚುನಾವಣೆ ಹತ್ತಿರ ಬಂದಾಗ ಅಂತ ಬಹಳಷ್ಟು ಕುಹಕವಾಗಿ ಒಂದು ಟ್ವೀಟ್ ಮೂಲಕ ಇಂಥದ್ದೊಂದು ಪೋಸ್ಟರ್ ಅನ್ನ ಹರಿಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ನಂಜೇಗೌಡ ಹುರಿಗೌಡ ಹುಟ್ಟಿದ್ದು ಬಿಜೆಪಿ ಕಚೇರಿ ಮಲ್ಲೇಶ್ವರಂನಲ್ಲಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಈ ಒಂದು ಆಧಾರ್ ಕಾರ್ಡ್ಗೆ 420 ಅಂತ ಒಂದು ನಂಬರ್ ಅನ್ನು ಕೂಡ ಕೊಟ್ಟು ಈ ರೀತಿ ಒಂದು ವ್ಯಂಗ್ಯವಾಗಿ ಬಿಜೆಪಿ ನಾಯಕರ ಕಾಲೆಳಿತಕ್ಕಂತ ಒಂದು ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿರ್ತಕ್ಕಂಥದ್ದು. ಸದ್ಯ ಈ ಪೋಸ್ಟರ್ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗೆ ಈ ನಂಜೇಗೌಡ ಹುರಿಗೌಡ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಗೆ ಒಕ್ಕಲಿಗ ಸಮುದಾಯದ ಮೇಲೆ ಕಣ್ಣಾಕಿದ್ರು, ಅದಕ್ಕೆ ಟಕ್ಕರ್ ಕೊಡ್ತಕ್ಕಂತ ಒಂದು ನಿಟ್ಟಲ್ಲಿ ಈ ರೀತಿಯ ಪೋಸ್ಟರ್ ಗಳನ್ನ ವೈರಲ್ ಮಾಡ್ತಾ ಇದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.